ಶಿವಣ್ಣನವರ 125ನೇ ಸಿನಿಮಾ ಗೀತಾ ಬ್ಯಾನರ್ಸ್ ಗೀತಾ ಪಿಕ್ಚರ್ಸಲ್ಲಿ ಫಸ್ಟ್ ಸಿನಿಮಾ ಸೊ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಅದೇ ಒಬ್ಬಿ ಬರುತ್ತೆ ನಾನು ಶಿವಣ್ಣ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ಬಜರಂಗಿ 2 ಮಾಡಿದ್ದೆ ಇವಾಗ ವೇದದಲ್ಲೂ ನಾನಿದ್ದೀನಿ ಹರ್ಷ ಮಾಸ್ಟರ್ ಜೊತೆ ವರ್ಕ್ ಮಾಡಿದ್ದೀನಿ ಟ್ಯಾಲೆಂಟೆಡ್ ಡೈರೆಕ್ಟರ್ ಸರ್ ಅವ್ರು ಎಷ್ಟು ಸಿಂಪಲ್ ಆಗಿದ್ದರು ಅವ್ರ ವರ್ಕ್ ಅಂತ ಬಂದಾಗ ಸಚ್ ಅ ಡೆಡಿಕೇಟೆಡ್ ಪರ್ಸನ್ ಅವ್ರು ತಗೊಳ್ಳೋ ಟೆನ್ಷನ್ಸ್ ಆ್ಯಸ್ ಅ ಫ್ರೆಂಡ್ ಆ್ಯಸ್ ಅನ್ ಆರ್ಟಿಸ್ಟ್ ನಾನು ನೋಡಿದ್ದೀನಿ ಸೊ ಆ ಔಟ್ಪುಟ್ ಇವತ್ತು ನನಗೆ ಆನ್ ಸ್ಕ್ರೀನ್ ಕಾಣಿಸ್ತಾ ಇದೆ ವೇದ ಅಂತ ಹೇಳಿದರೆ ತುಂಬ ಜನ ನಾನು ಕೇಳಿದರು 1960 ಅಂತ ಇದೆ ಏನು ಪಿರಿಯೋಡಿಕಲ್ ಸಿನಿಮಾನ ಈ ಸಿನಿಮಾನ ಆ ಸಿನಿಮಾನ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಸಿನಿಮಾ ದಿಸ್ ಸಿನಿಮಾ ಇಸ್ ಕಂಪ್ಲೀಟ್ಲಿ ಓರಿಯೆಂಟೆಡ್ ಟು ವುಮೆನ್ ಹೆಣ್ಮಕ್ಳಿಗೆ ಹೆಣ್ಮಕ್ಳ ತಾಕತ್ತೇನು ಅವರಲ್ಲಿರುವಂಥ ಭಾವನೆಗಳೇನು ಅವ್ರಿಗೆ ಹರ್ಟ್ ಆದಾಗ ಅವ್ರು ಯಾವ ಥರ ಬಿಹೇವ್ ಆಗ್ತಾರೆ ಹರ್ಟ್ ಆಗದಿದ್ದಾಗ ಅವ್ರು ಎಷ್ಟು ಸ್ವೀಟ್ ಆಗಿರ್ತಾರೆ ಪುಷ್ಪ ಸಾಂಗಲ್ಲಿ ನೋಡಿರ್ಬೋದು ಎಷ್ಟು ಸ್ವೀಟ್ ಆಗಿರ್ತಾರೆ ಇದನ್ನ ಎಲ್ಲ ಒಂದು ಹೆಣ್ಣಿನ ಎಲ್ಲ ಇಮೋಷನ್ಸ್ನ ತೋರಿಸಿರುವಂಥ ಸಿನಿಮಾ ವೇದ ಸೊ ದಯವಿಟ್ಟು ಸಿನಿಮಾ ನೋಡಿ ಇದರಲ್ಲಿ ತುಂಬ ಒಳ್ಳೆ ಮೆಸೇಜ್ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮನ್ನು ಆಶೀರ್ವದಿಸಿ ಅಂತ ಕೇಳ್ಕೊಳ್ತೇನೆ ಹೌದು ಅಂದರೆ 4-5 ಜನ ಉಮಾಶ್ರೀ ಮೇಡಮ್ನು ಸೇರಿಸ್ಕೊಂಡು ಹೇಳೋದಾದರೆ ಇನ್ನೂ ತುಂಬ ಲೇಡೀಸ್ ಇದ್ದಾರೆ ಆಲ್ಮೋಸ್ಟ್ ಎಲ್ಲ ಲೇಡೀಸು ಸಹ ವಿದ್ಯಾ ಲಾಸ್ಟಲ್ಲಿ ಬೀರನ್ ವೈಫು ಸಿ ಇಲ್ಲಿ ವುಮೆನ್ ಓರಿಯೆಂಟೆಡ್ ಅಂತ ಹೇಳಿದಾಗ ಎಲ್ಲ ಹುಡುಗಿರು ಸಪೋರ್ಟ್ ಮಾಡಿದ್ರು ಶಿವಣ್ಣಂಗೆ ಅಂತಿಲ್ಲ ಲಾಸ್ಟಲ್ಲಿ ವಿದ್ಯಾ ಹೇಳಿದಂಥ ಡೈಲಾಗ್ ಇಟ್ ವಾಸ್ ಕಂಪ್ಲೀಟ್ಲಿ ಅಪೋಸಿಟ್ ಸೊ ಆವಾಗ ಹೆಣ್ಣು ಹೆಣ್ಣನ್ನೇ ಹೊಡಿತಾಳೆ ಕರೆಕ್ಟ್ ಅಲ್ವಾ ಸೊ ಹಾಗಾಗಿ ಹೆಣ್ಣು ಅಂತ ಹೇಳಿದ್ರೆ ಹೆಣ್ಣಿಗೆ ಸಪೋರ್ಟ್ ಮಾಡ್ಬೇಕಂತ ಲೈಫ್ ಅನ್ಯಾಯ ಇದ್ದರೆ ಶಿ ಕ್ಯಾನ್ ಆಲ್ಸೋ ಡಿಫಿಟ್ ಇಟ್ ಅಂತ ಇದೆ ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಾದ್ರೆ ಅಫ್ಕೋರ್ಸ್ ತುಂಬ ಪವರ್ಫುಲ್ ಕ್ಯಾರೆಕ್ಟರ್ ಮಾಡಿದೆ ಇವತ್ತಿನ ತನಕ ನಾನು ಸಿನಿಮಾದಲ್ಲಿ ಈ ಥರ ಕ್ಯಾರೆಕ್ಟರ್ಸ್ ಮಾಡಿಲ್ಲ ಸೀರಿಯಲ್ಸಲ್ಲಿ ಮಾಡಿರ್ಬೋದು ಬಟ್ ಸಿನಿಮಾದಲ್ಲಿ ನಾನು ಈ ಥರ ಮಾಡಲಿಲ್ಲ ನನ್ನಲ್ಲಿ ಈ ಥರದೊಂದು ಕ್ಯಾರೆಕ್ಟರ್ಸ್ ಮಾಡ್ತಾಳೆ ಅಂತ ನಂಬಿಕೆ ಇಟ್ಟ ಹರ್ಷ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸೆಟ್ಟಲ್ಲಿ ನಮ್ಮ ಜೊತೆ ನಿಂತ್ಕೊಂಡು ಒಂದು ಫಾದರ್ ಥರ ನಮ್ಮನ್ನು ತಿದ್ದಿ ಹೇಳ್ಕೊಟ್ಟಿರೋಂಥ ನಮ್ಮ ಶಿವಣ್ಣ ಸರ್ ಹ್ಯಾಟ್ಸ್ ಆಫ್ ಅದೆಲ್ಲ ಔಟ್ಪುಟ್ ಇವತ್ತು ನನ್ನ ಕಣ್ಣಲ್ಲಿ ಕಾಣಿಸ್ತಿದೆ ಐ ಆಮ್ ಸೋ ಪ್ರೌಡ್ ಹೌದು ವುಮೆನ್ ಅಂತ ಹೇಳಿದರೆ ತುಂಬ ಜನ ಗ್ರ್ಯಾಂಟೆಡ್ ಆಗಿ ತೊಗೊಳ್ತಾರೆ ತುಂಬ ನಾನು ಹಂಗಂತೇಳಿ ಎಲ್ರಿಗೂ ನೀವು ಡಿಸ್ರೆಸ್ಪೆಕ್ಟ್ ಮಾಡ್ತೀರಾ ಅಂತ ಹೇಳಿದ್ದಲ್ಲ ರೆಸ್ಪೆಕ್ಟ್ ಮಾಡ್ತಾರೆ ಡಿಸ್ರೆಸ್ಪೆಕ್ಟ್ ಮಾಡ್ತಾರೆ ಅದನ್ನು ಒಂದು ಲೆವೆಲ್ವರೆಗೂ ಸಹಿಸ್ಕೋತಾರೆ ಆದರೆ ಆ ಲೆವೆಲ್ ಎಕ್ಸೀಡ್ ಆದಾಗ ಅವಳು ಎಂಥ ಪವರ್ಫುಲ್ ಒಂದು ಪವರ್ಫುಲ್ ಏನು ಹೇಳೋದು ಎನರ್ಜಿ ಆಗ್ತಾಳೆ ಅಂತ ಹೇಳೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು